ಲಿಂಗಾಯತ ಪ್ರತ್ಯೇಕ ಧರ್ಮವಾಗಬೇಕು, ಅದಕ್ಕೆ ನನ್ನ ಬೆಂಬಲವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸದ್ಯದ ಪರಿಸ್ಥಿತಿ ಕಾಲಘಟ್ಟಕ್ಕೆ ಅನುಗುಣವಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮವಾಗಬೇಕು. ವೀರಶೈವ ಪದದ ಅರ್ಥ ನನಗೆ ಗೊತ್ತಿಲ್ಲ, ಗೊತ್ತಿರುವ ಭೀಮಣ್ಣ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ ಇದರ ಅರ್ಥ ಹೇಳಲಿ ಎಂದು ವ್ಯಂಗ್ಯಮಾಡಿದ್ರು. ಸ್ವಾಮಿಗಳು ಈ ಕುರಿತು ಮಾತನಾಡುವುದನ್ನು ನಿಲ್ಲಿಸಲಿ, ಲಿಂಗಾಯತ ಪ್ರತ್ಯೇಕ ಧರ್ಮವಾದರೆ ಧಾರ್ಮಿಕ ಅಲ್ಪಸಂಖ್ಯಾತ ಮನ್ನಣೆ ದೊರೆಯಲಿದೆ, ಇದರಿಂದ ಸಮಾಜದ ಕೆಳಸ್ಥರದ ಜನರಿಗೆ ಅನುಕೂಲವಾಗಲಿದೆ, ಹೀಗಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ವಿರೋಧ ಬೇಡ ಎಂದರು. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಮುಖ್ಯಮಂತ್ರಿಗಳಾದ ಮೇಲೆ ಜಾತಿ ಧರ್ಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದು, ಪ್ರಸ್ತಾಪದ ಮೂಲಕ ಕೆಲವೊಂದು ಜಾತಿ ಧರ್ಮಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುತ್ತೇವೆ ಎಂಬ ಭಾವನೆ ಅವರಲ್ಲಿದೆ, ಆದರೆ ಇದರಿಂದ ಸಿಎಂಗೆ ಭ್ರಮ ನಿರಸನವಾಗಲಿದೆ ಎಂದರು. ಈ ಸ್ವಾಮಿಗಳೆಲ್ಲ ಮೊದಲು ಮಾತಾಡೋದು ಬಂದ್ ಮಾಡಲಿ, ನನ್ನ ಸ್ಪಷ್ಟ ನಿಲುವ ಪ್ರತ್ಯೇಕ ಧರ್ಮ ಆಗಬೇಕು, ಇದರಲ್ಲಿ ನೋ ಕಾಂಪ್ರಮೈಸ್ ಆಗಬೇಕು. ಯಾಕಂದ್ರೆ ಅಲ್ಲಿರುವಂಥ 150 ವರ್ಷ ಬೇರೆ, ಈಗ ಬೇರೆ, ಈಗಿರುವಂಥ ಪರಿಸ್ಥಿತಿಗೆ ಜನರು ಏನು ತೊಂದರೆ ಪಡ್ತಾರೆ, ಅದಕ್ಕೆ ಇದೊಂದು ಸಪ್ರೇಟ್ ಧರ್ಮ ಆಗಬೇಕು ಅನ್ನೋದಕ್ಕೆ ನಾವೆಲ್ಲ ಎಲ್ಲರೂ ಭಾಳ ಮಂದಿ ಏನಂದ್ರೆ ರಾಜಕಾರಣಿಗಳು ಇದ್ರ ಬಗ್ಗೆ ಒಲವದಾರೆ. ಇದನ್ನು ಮಾಡುವಂಥವ್ರು ಸ್ವಾಮಿಗಳು ಮಾತಾಡೋದು ನಿಲ್ಲಿಸ್ಬೇಕಿಷ್ಟ. ಮುಖ್ಯಮಂತ್ರಿಗಳು ಈ ಜಾತಿಯ ಒಂದು ಹೆಸರಿನಲ್ಲಿ ಕೆಲವು ಜಾತಿಗಳನ್ನ ಹಿಡಿತಕ್ಕೆ ತೆಗೆದುಕೊತೀನಿ ಅಂತಕ್ಕಂಥ ಭಾವನೆಯಿಂದ ಕೆಲವು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ ತಕ್ಷಣ ಆ ಎಲ್ಲಾ ಸಮಾಜಗಳು ಮುಖ್ಯಮಂತ್ರಿಗಳ ಹಿಂದೆ ಬರ್ತಾರೆ ಅಂತಕ್ಕಂಥ ಭಾವನೆ ಅವರಲ್ಲಿದ್ರೆ ಬಹುಶಃ ಅದು ಅವರು ಭ್ರಮ ನಿರಸನಕ್ಕೆ ಒಳಗಾಗ್ತಕ್ಕಂಥದ್ದು ಯಾವ ಅನುಮಾನ ಇಲ್ಲ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನವೀನ್, ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿ ಏನಿವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ? ರಾಷ್ಟ್ರ ರಾಜಕಾರಣದಲ್ಲಿ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕವಾದಂತಹ ಸ್ಥಾನಮಾನ ಸಿಗಬೇಕು. ಕೇವಲ ಅವರನ್ನ ಅಂದ್ರೆ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಈ ತಮ್ಮ ನೀತಿಯನ್ನ ಸಡಿಲ್ಗೊಳಿಸಬೇಕು. ಯಾಕಂತಂದ್ರೆ ಕೇವಲ ಧರ್ಮ ರಾಜಕಾರಣ ಮಾಡೋದ್ರಿಂದಾಗಿ ಅವರಿಗೆ ಜಯ ಸಿಕ್ಕಲ್ಲ. ಅದರಲ್ಲಿ ಪ್ರತ್ಯೇಕ ಧರ್ಮವನ್ನ ಮಾಡೋಕೆ ಅಂದ್ರೆ ಒಂದು ಧರ್ಮವನ್ನ ಇನ್ನೊಂದು ಧರ್ಮಕ್ಕೆ ಎತ್ತಿಕಟ್ಟಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಅದನ್ನ ಸ್ಪಷ್ಟವಾಗಿ ನಿಲ್ಲಿಸಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದೇ ರೀತಿಯಾಗಿ ಜೆ ಡಿ ಎಸ್ ನ ವರಿಷ್ಠರಾದಂತಹ ಬಸವರಾಜ ಹೊರಟ್ಟಿ ಅವರು ಕೂಡ ಏನಂದ್ರೆ ಅದಕ್ಕೆ ಧ್ವನಿಗೂಡಿಸಿದ್ರು. ಏನಂದ್ರೆ ಲಿಂಗಾಯತ ಧರ್ಮದಲ್ಲಿ ಅಂದ್ರೆ ಲಿಂಗಾಯತದಲ್ಲಿ ಸಾಕಷ್ಟು ಜನ ಕಡುಬಡವರಿದ್ದಾರೆ, ರಾಜಕೀಯ ವಂಚಿತರಿದ್ದಾರೆ, ಹೀಗಾಗಿ ಪ್ರತ್ಯೇಕ ಧರ್ಮವಾಗಬೇಕು ಅನ್ನೋದು ಅವರ ಸ್ಪಷ್ಟ ನಿಲುವಿದೆ. ಅದೇ ರೀತಿಯಾಗಿ ಇದರಲ್ಲಿ ಅಂದ್ರೆ ಪ್ರತ್ಯೇಕ ಧರ್ಮವನ್ನ ಮಾಡಬೇಕು ಅಥವಾ ಬೇಡವು ಅನ್ನೋದ್ರ ಬಗ್ಗೆ ಸಾಕಷ್ಟು ಸ್ವಾಮಿಗಳು ಏನೊಂದು ಚಕಾರವನ್ನು ಇರ್ತಾ ಇದ್ದಾರೆ, ಮೊದಲು ಅವರು ಅದನ್ನೆಲ್ಲವನ್ನು ನಿಲ್ಲಿಸಬೇಕು. ಹೀಗಾಗಿ ಪ್ರತ್ಯೇಕ ಧರ್ಮಕ್ಕೆ ಸ್ಪಷ್ಟವಾಗಿ ಅಂದ್ರೆ ಬಹುಮತ ದೊರಿಬೇಕಂತಂದ್ರೆ ಅಂದ್ರೆ ಪ್ರತ್ಯೇಕ ಧರ್ಮದ ಹೋರಾಟ ಆಗ್ಬೇಕಂತಂದ್ರೆ ಈ ಎಲ್ಲ ಗೊಂದಲಗಳ ನಿವಾರಣೆ ಆಗ್ಬೇಕು. ಇದರನ್ನೆಲ್ಲವನ್ನು ಕಟ್ಕೊಂಡು ಒಬ್ಬ ಬಲಿಷ್ಠವಾದಂತಹ ಒಬ್ಬ ನಾಯಕ ಅದನ್ನ ಎತ್ಕೊಂಡು ಹೋಗಿ ಆ ಪ್ರತ್ಯೇಕ ಧರ್ಮವನ್ನ ಮಾಡ್ಬೇಕನ್ನೋದು ಇಬ್ಬರ ನಾಯಕರ ಒಕ್ಕರಣ ಒಲವಾಗಿತ್ತು. ದಿವ್ಯ, ಅಲ್ಲ ಇಷ್ಟು ದಿನ ಇಲ್ದಿದ್ದು ಪ್ರತ್ಯೇಕ ಧರ್ಮವಾಗ್ಬೇಕು ಅನ್ನೋಕ್ಕೂ ಇಲ್ದಿದ್ದು ಈಗ ಯಾಕೆ ಅಂತ, ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮವಾಗ್ಬೇಕು ಅನ್ನೋದು ಯಾಕೆ ಈಗ ಅಂತ? ಎಲ್ಲೋ ಒಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಜಾತಿ ಧರ್ಮ ಜಾತಿಯನ್ನ ಇಟ್ಕೊಂಡು ಚುನಾವಣೆ ಗೆಲ್ಲೋಕೆ ಎರಡು ಮೂರು ರಾಜಕೀಯ ಪಕ್ಷಗಳು ಏನೋ ಅನ್ನೋ ತಯಾರಿ ಮಾಡ್ತಾ ಇದೆ. ಅದರ ಭಿನ್ನವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಈ ವಾಕ್ಯವನ್ನ ಹೇಳ್ಬಹುದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಜಾತಿಯನ್ನ ಒಡೆದು ಆಳುವ ನೀತಿಯನ್ನ ಏನು ಅನುಸರಿಸ್ತಾ ಇದೆ, ಅದೇ ರೀತಿಯಾಗಿ ಲಿಂಗಾಯತ ಮತ್ತೆ ಬ್ರಾಹ್ಮಣ ಈ ರೀತಿ ಒಕ್ಕಲಿಗ ಈ ರೀತಿಯಾಗಿ ಏನೊಂದು ಒಡೆದು ರಾಜಕಾರಣ ಮಾಡ್ತಾ ಇದೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಮೊದಲು ಅದನ್ನ ಬಿಡಬೇಕು. ಕೇವಲ ಯಾಕಂತಂದ್ರೆ ರಾಜಕೀಯ ಹಿತಾಸಕ್ತಿ ಇಟ್ಕೊಂಡು ಜಾತಿ ಧರ್ಮಗಳನ್ನ ಎತ್ತಿಕಟ್ಟಿ ಒಂದು ಧರ್ಮವನ್ನ ಮಾಡಬೇಕು ಅನ್ನೋ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬಾರದು. ನಿಜವಾಗ್ಲೂ ಅವರಿಗೆ ಜಾತಿ ಧರ್ಮವನ್ನ ಮಾಡಬೇಕು, ಲಿಂಗಾಯತ ಪ್ರತ್ಯೇಕವಾದಂತ ಧರ್ಮವನ್ನ ಮಾಡ್ಬೇಕು ಅನ್ನೋ ಏನಂದ್ರೆ ಒಲುವಿತ್ತಂತಂದ್ರೆ ಅವರು ರಾಜಕೀಯೇತರವಾಗಿ ಹೋರಾಟವನ್ನ ಮಾಡ್ಲಿ ಅನ್ನೋದು ಏನು ಕುಮಾರಸ್ವಾಮಿ ಅವರ ಆಗ್ರಹ ಆಗಿತ್ತು. ದಿವ್ಯ, ಓಕೆ, ಧನ್ಯವಾದಗಳು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.